हलो एवरीवन वेलकम बैक टू माय चैनल नान इवत्तिन वीडियो अंदरे तुम्बा ईजी आगे मनेयल्ली इरुवंत इंग्रेडिएंट्स यूज माडि याव रीति केक माडोदंत तोरिस्ता इदीनि यावदे बर्थडे पार्टीस गागलि यावदे पार्टी गागलि होरगडे इंद केक तरदक्कागिल्ल अंद्रे मनेयल्ली इरुवंत इंग्रेडिएंट्स यूज माडि याव रीति केक माड्कोबहुदु ईजी आगे अंत तोरिस्ता इदीनि नोडोदक्किंत मुंचे प्लीज एल्लरू नन्न चानल ना सब्सक्राइब माडि आगे बेल ऐकॉन क्लिक माडि इल्ली नानु बर्बन बिस्किट तगोंडिदीनि 2 पैकेट अंद्रे 200 ग्राम्स अष्टु बिस्किट्स इदे नीवु याव बिस्किट बेकिद्रू तगोबहुदु जस्ट बिस्किट ना वन पीस माड़ी इतारा मिक्सर जार ओळगडे हाक्ता इदिनी तुम्बा ईजी आगे हागे बेग माड्कोबहुदु ಈಗ ನಾನು ಬಿಸ್ಕೆಟ್ಸ್ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಇದನ್ನ ಪೌಡರ್ ಮಾಡ್ಕೊಳ್ತಾ ಇದೀನಿ ಈ ಪೌಡರ್ನ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದೀನಿ ಇದರ ಜೊತೆಗೇನೆ ಹಾಲು ಹಾಕಿನೇ ಬ್ಲೆಂಡ್ ಮಾಡಬಹುದು ಬಟ್ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಹಾಲು ಜಾಸ್ತಿ ಆಗಿಬಿಟ್ರೆ ಕಷ್ಟ ತುಂಬ ನೀರು ಆಗುತ್ತೆ ಬ್ಯಾಟರ್ ಅಂತ ನಾನು ಆಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಬಿಸ್ಕೆಟ್ಗೆ ಜಸ್ಟ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಇಷ್ಟು ಮಾಡಿದರೆ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ ನೀವು ಇನ್ನೂ ಫ್ಲಫಿಯಾಗಿ ಬರಬೇಕು ಕೇಕ್ ಅಂತ ಹೇಳಿದ್ರೆ ಅದಕ್ಕೆ ಬೇಕಿಂಗ್ ಪೌಡರ್ ಹಾಕೋಬಹುದು 200 ಗ್ರಾಮ್ಸ್ಗೆ 2 ಟೀಸ್ಪೂನ್ಸ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಳಿ ಈ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಒಂದು ಈನೋ ಪ್ಯಾಕೆಟ್ ಹಾಕೊಳ್ಳಿ 5 ರೂಪೀಸ್ದು ಅದು ಹಾಕಿಲ್ಲ ಅಂದ್ರೂ ಕೇಕ್ ಚೆನ್ನಾಗಿ ಬರುತ್ತೆ ಯಾಕಂದರೆ ಕೇಕ್ ಒಳಗಡೆ ಈ ಬಿಸ್ಕೆಟ್ಸ್ ಒಳಗಡೆ ಆಲ್ರೆಡಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಸ್ವಲ್ಪ ಇರುತ್ತೆ ಸೊ ಅದಕ್ಕೇ ಜಾಸ್ತಿನೇ ಹಾಕೋದು ಬೇಡ ಕೇಕ್ ಫ್ಲಫಿಯಾಗೆ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಹಾಕೋ ಬ್ಯಾಟರ್ ಕೇಕ್ ಟಿನ್ ಒಳಗಡೆ 1 ಇಂಚ್ ಅಷ್ಟು ಇದ್ದರೆ ಆ ಬೇಕಿಂಗ್ ಪೌಡರ್ ಮತ್ತು ಏನೋ ಏನೇನು ಹಾಕಿಲ್ಲ ಅಂತಂದರೆ ಇದರದ್ದು ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತಂದರೆ 2 ಇಂಚ್ ಅಷ್ಟು ಉಬ್ಬುತ್ತೆ ಕೇಕ್ ಅಂದರೆ ಡಬಲ್ ಆಗುತ್ತೆ ಸೈಜು ನೀವು ಏನೋ ಅದೇನಾದರೂ ಹಾಕಿದರೆ ಇನ್ನೊಂದು ಸ್ವಲ್ಪ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಆ ಕೇಕ್ ಟೇಸ್ಟಲ್ಲೇನೋ ಚೇಂಜ್ ಆಗೋದಿಲ್ಲ ನೀವು ಮೇಲ್ಗಡೆ ಐಸಿಂಗ್ ಏನೂ ಮಾಡಲ್ಲ ಅಂತ ಹೇಳಿದ್ರೆ ಇವಾಗಲೇ ಇದಕ್ಕೆ ಸ್ವಲ್ಪ ಪೌಡರ್ ಶುಗರ್ ಹಾಕೋಬೇಕಾಗುತ್ತೆ ನಾನು ಮೇಲ್ಗಡೆ ಐಸಿಂಗ್ ಮಾಡೋದ್ರಿಂದ ಇದಕ್ಕೀಗ ಸಕ್ಕರೆ ಏನೂ ಹಾಕಿಲ್ಲ ಮೇಲ್ಗಡೆ ಏನೂ ಐಸಿಂಗ್ ಮಾಡಲ್ಲ ಜಸ್ಟ್ ಹಾಗೇ ಕೇಕ್ ಪ್ಲೇನ್ ಕೇಕ್ ಥರ ತಿನ್ನೋದಾದರೆ ಬಿಸ್ಕೆಟ್ ಪೌಡರ್ ಮಾಡಬೇಕಾದ್ರೇ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಸಕ್ಕರೆ ಪುಡಿ ಇದ್ದರೆ ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ಹಾಲು ಹಾಕ್ಕೊಂಡು ಕೇಕ್ ಬ್ಯಾಟರ್ನ ರೆಡಿ ಮಾಡಬೇಕು ಈಗ ನಾನೊಂದು ಪ್ಯಾನ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ 10 ಮಿನಿಟ್ಸು ಇದನ್ನು ನೀವು ಕುಕ್ಕರ್ ಒಳಗಡೆನಾದರೂ ಇಟ್ಕೊಂಡು ಕೇಕ್ ಬೇಕ್ ಮಾಡ್ಕೋಬೋದು ಓವನ್ ಒಳಗಡೆ ಆದರೂ ಮಾಡ್ಕೋಬೋದು ಇಲ್ಲ ಒಂದು ಪ್ಯಾನ್ ಒಳಗಡೆನಾದರೂ ಮಾಡ್ಕೋಬೋದು ನಾನೀಗೊಂದು ಸ್ಟೀಲ್ ಪಾತ್ರೆ ಒಳಗಡೆ ಕೆಳಗಡೆ ಒಂದು ಬಟರ್ ಪೇಪರ್ ಹಾಕಿಟ್ಟಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಹಚ್ಚಿ ಆಮೇಲೆ ಮೈದಾ ಹಿಟ್ಟಿಂದ ಡಸ್ಟಿಂಗ್ ಮಾಡ್ಕೋಬೋದು ಬಟರ್ ಪೇಪರ್ ಇಲ್ಲ ಅಂದರೆ ಈ ಥರ ಇದನ್ನ ಒಂದೆರಡು ಸಾರಿ ಟ್ಯಾಪ್ ಮಾಡಿಕೊಂಡು ಪ್ರೀ ಹೀಟ್ ಮಾಡಿರುವಂಥ ಪ್ಯಾನ್ ಒಳಗಡೆ ಇಟ್ಟು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಕೇಕ್ನ ಬೇಕ್ ಮಾಡ್ಕೋಬೇಕಾಗುತ್ತೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 1 20 ಮಿನಿಟ್ಸ್ ತೊಗೊಳ್ತು ಕೇಕ್ ಬೇಕಾಗೋದಕ್ಕೆ ಜಾಸ್ತಿ ಇದ್ದರೆ 30-35 ಮಿನಿಟ್ಸ್ ಬೇಕಾಗುತ್ತೆ ಇದು ಸ್ಮಾಲ್ ಸೈಜ್ ಇರೋ ಕೇಕ್ ಆಗಿರೋದ್ರಿಂದ 20 ಮಿನಿಟ್ಸ್ ಒಳಗಡೆ ಬೇಕಾಯಿತು ಈಗ ಒಂದು ನಾನು ಟೂತ್ ಪಿಕ್ಕಿಂದ ನೋಡಿದ್ರೆ ಕೇಕ್ ಪೂರ್ತಿಯಾಗಿ ಬೇಕಾಗಿದೆ ನಾನು ಅದನ್ನು ಈಗ ಅನ್ಮೋಲ್ಡ್ ಮಾಡಿದ್ದೀನಿ ಮೇಲ್ಗಡೆ ಇರೋ ಬಟರ್ ಪೇಪರ್ನ ತೆಗೆದು ಇದಕ್ಕೆ ಮೇಲ್ಗಡೆ ಐಸಿಂಗ್ ಮಾಡೋದು ತೋರಿಸ್ತೀನಿ ನೀವು ಐಸಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೇನ್ ಕೇಕ್ ಥರ ಇಷ್ಟನ್ನೇ ತಿನ್ಬೋದು ಇದು ಕೂಡ ಚೆನ್ನಾಗಿರುತ್ತೆ ಕೇಕ್ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗ ನಾನು ಇದಕ್ಕೆ ಐಸಿಂಗ್ ಮಾಡೋದಕ್ಕೆ ಚಾಕ್ಲೇಟ್ ಗನಾಶ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಕೇಕ್ ಕರೆ ನಿಮ್ಗೆ ರೌಂಡ್ ಶೇಪಲ್ಲಿ ಬೇಕಂದರೆ ಇದಕ್ಕೇ ಐಸಿಂಗ್ ಮಾಡ್ಕೋಬೋದು ಇಲ್ಲ ಅಂತೇಳಿದ್ರೆ ಎಡ್ಜಸ್ ಕಟ್ ಮಾಡಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಬೇಕಿದ್ರೂ ಮಾಡಿಕೊಂಡು ಸರ್ಕಲ್ ಇರೋ ಕೇಕ್ನ ಸ್ಕ್ವೇರ್ ಶೇಪಲ್ಲಿ ಎಡ್ಜಸ್ ಎಲ್ಲ ತೆಗೆದು ಕಟ್ ಮಾಡಿ ಆ ಥರ ಬೇಕಿದ್ರು ಮಾಡ್ಕೋಬೋದು ನಾನು ರೌಂಡ್ ಶೇಪ್ಗೆನೇ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಚಾಕ್ಲೇಟ್ ಗನಾಶ್ ಮಾಡೋದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ ಮತ್ತು ಫ್ರೆಶ್ ಕ್ರೀಮ್ ಯೂಸ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ ಒಳಗಡೆ ಇಟ್ಟು 1-2 ನಿಮಿಷ ವಿಪ್ ಮಾಡಿದ್ದೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಲಿ ಅಂತ ಹೇಳಿ ಇದಕ್ಕೆ ಬಟರ್ ಹಾಕಿದರೆ ಇನ್ನೂ ಸ್ವಲ್ಪ ಶೈನಿಂಗ್ ಬರುತ್ತೆ ನಾನು ಬಟರ್ ಹಾಕಿಲ್ಲ ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ಶೈನಿಂಗ್ ಇಲ್ಲಿ ಇದರದ್ದು ಚಾಕ್ಲೇಟ್ ಗನಾಶ್ದು ಇದನ್ನು ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ನೀವು ಇದ್ರ ಬದಲಾಗಿ ವಿಪ್ಪಿಂಗ್ ಕ್ರೀಮ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ಜಸ್ಟು ಸಕ್ಕರೆ ಪುಡಿನ ಒಂದು ಸ್ವಲ್ಪ ಮೇಲ್ಗಡೆ ಉದುರಿಸಿದ್ರೂ ಬರುತ್ತೆ ಅದ್ರ ಮೇಲ್ಗಡೆ ಚಾಕ್ಲೇಟ್ ಸಾಸ್ ಏನಾದರೂ ಹಾಕ್ಕೋಬೋದು ಈಗ ಇದಕ್ಕೆ ಮೇಲ್ಗಡೆ ನಾನು ಜಮ್ಸ್ ತೊಗೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ ನೀವು ಚಾಕೋ ಚಿಪ್ಸ್ ಇಲ್ಲ ಕೇಕ್ ಡೆಕೋರೇಟ್ ಮಾಡೋಕ್ಕೆ ಶುಗರ್ ಬಾಲ್ಸ್ ಎಲ್ಲ ಬರುತ್ತೆ ಏನು ಬೇಕಿದ್ರೂ ಇಟ್ಕೋಬೋದು ಮನೇಲಿರೋ ಐಟಮ್ಸ್ ಏನಿರುತ್ತೋ ಅದು ಇಟ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು ತುಂಬ ಈಸಿಯಾಗೆ ತುಂಬ ಬೇಗನೆ ರೆಡಿ ಆಗುತ್ತೆ ಕೇಕು ಫಸ್ಟ್ ಟೈಮ್ ಕೇಕ್ ಮಾಡೋರು ಸಹಿತ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕೇಕ್ ಬರುತ್ತೆ ಈಗ ನಾನು ಮೇಲ್ಗಡೆ ಜಮ್ಸ್ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಚರಿ ಏನಿರುತ್ತಲ್ಲ ನಿಮ್ಮ ಮನೇಲಿ ಏನಿದ್ರು ಅದು ತೊಗೊಂಡು ಮಾಡ್ಕೋಬೋದು
ನೀವು ಚಾಕ್ಲೇಟ್ ಸಿರಪ್ ಅಥವಾ ಚಾಕ್ಲೇಟ್ ಸಾಸ್ ಏನು ಮಾಡ್ಕೊತಿರಲ್ಲ ಅದಕ್ಕೆ ಡಾರ್ಕ್ ಚಾಕ್ಲೇಟೇ ಬೇಕಂತಿಲ್ಲ. ಗನಾಶ್ ಮಾಡೋದಕ್ಕೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಡೈರಿ ಮಿಲ್ಕ್ ಸಹಿತ ಯೂಸ್ ಮಾಡ್ಕೋಬೋದು. ಡೈರಿ ಮಿಲ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ರು ಸೇಮ್ ಅದೇ ಥರ ಬರುತ್ತೆ ಚಾಕ್ಲೇಟ್ ಗನಾಶ್. ಅದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡಿದ್ರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಪೂರ್ತಿಯಾಗಿ ಜಮ್ಸ್ ಎಲ್ಲ ಇಟ್ಟಿದ್ದೀನಿ ಮೇಲ್ಗಡೆ. ಇದಕ್ಕೆ ಮೇಲ್ಗಡೆ ಒಂದು ಟೂತ್ ಪಿಕ್ಕಿಗೆ ನಾನು ಹ್ಯಾಪಿ ಬರ್ಡೇ ಅಂತ ಒಂದು ಮೆಸೇಜ್ ಬರೆದಿದ್ದೀನಿ. ಅದನ್ನು ಈ ಥರ ಸ್ಟಿಕ್ ಮಾಡಿಕೊಂಡು ಈ ಕೇಕ್ ಒಳಗಡೆ ಜಸ್ಟ್ ಈ ಥರ ಚುಚ್ಚಿದ್ರೆ ಇದು ರೆಡಿ ಆಗುತ್ತೆ ಕೇಕ್ ಪೂರ್ತಿಯಾಗಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಕೋಬೋದು. ಈಗ ಕೇಕ್ ಪೂರ್ತಿಯಾಗಿ ರೆಡಿ ಆಗಿದೆ. ನೀವು ಈ ಥರ ಕೇಕ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಏನನ್ನಿಸ್ತು ಈ ವಿಡಿಯೋ ನೋಡಿ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.